ಎಲ್ಲರೂ ಕೂಡ ವಿನಂತಿ ವಿಡಿಯೋವನ್ನು ಯಾವುದೇ ಕಾರಣ ಎಲ್ಲರೂ ಕೂಡ ನಮಸ್ಕಾರ ದ್ವಿತೀಯ ಸಿ ವಿದ್ಯಾರ್ಥಿಗಳೇ ನಿಮಗಾಗಿ ಈ ವಿಡಿಯೋವನ್ನು ಮಾಡಿರುವಂಥದ್ದು ಮಿಟಮ್ ಎಕ್ಸಾಮಿನ ಸಿಲೆಬಸ್ ಏನು ಅಂತ ಬಹಳ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ರಿ ಅದು ಇವತ್ತು ರಿಲೀಸ್ ಆಗಿದೆ ಬೋರ್ಡ್ ವತಿಯಿಂದ ಅಂದರೆ ಆ ಡಿಸ್ಟಿಕ್ಕಲ್ಲಿ ರಿಲೀಸ್ ಮಾಡಿರ್ತಾರೆ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಸಿಲೆಬಸ್ ಏನು ಅಂತ ನಾವು ನೋಡೋದಾದರೆ ಫಸ್ಟ್ ಚಾಪ್ಟರ್ ರೋಮಿಯನ್ ಜೂಲಿಯೆಟ್ ಇದೆ ಸರ್ ಮಿಟ್ರಮ್ ಎಕ್ಸಾಮಿಗೆ ಸೆಕೆಂಡ್ ಚಾಪ್ಟರ್ ಟೂ ಇಯರ್ ಇದೆ ಥರ್ಡ್ ಚಾಪ್ಟರ್ ಆನ್ ಚಿಲ್ಡ್ರನ್ ಇದೆ ಫೋರ್ತ್ ಚಾಪ್ಟರ್ ಎವ್ರಿಥಿಂಗ್ ಐ ನೀಟ್ ನೋ ಐ ಲಾಂಟ್ ಇನ್ ದ ಫಾರೆಸ್ಟ್ ಇದೆ ಬೈ ವಂದನ ಶಿವ ಅದೇ ರೀತಿಯಾಗಿ ಆ ಸನ್ನಿ ಮಾರ್ನಿಂಗ್ ಇದೆ ಹಾಗೂ ವೆನ್ ಯು ಆರ್ ಓಲ್ಡ್ ಇದೆ ಈ ಆರು ಪಾಠಗಳು ನಿಮ್ಮ ಮಿಟ್ರಮ್ ಎಕ್ಸಾಮಿಗೆ ಬರುತ್ತೆ ಅದರ ಜೊತೆಗೆ ಇದು ಐವತ್ತು ಆಗುತ್ತೆ ಸಿಕ್ಸ್ ಚಾಪ್ಟರ್ಸ್ ಫಾರ್ ಫಿಫ್ಟಿ ಮಾರ್ಕ್ಸ್ ಈಸ್ ಇಟ್ ಕ್ಲಿಯರ್ ಎಲ್ಲರಿಗೂ ಸರಿಯಾಗಿ ತಿಳಿತಾ ಇದೆ ಅಲ್ವಾ ಒಂದು ಮುಖ್ಯವಾದ ವಿಷಯ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಏಕೆಂದರೆ ಕೆಲವೊಂದು ಭಾಗದಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಹೇಳಿರ್ತೀವಿ ಅದನ್ನು ತಾವುಗಳು ಏನು ಮಾಡ್ತೀರಾ ಸಾಕ್ಬಿಡು ಸಿಲೆಬಸ್ ಸಿಕ್ತು ಅಂದ್ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ನಿಮ್ಮ ಎಲ್ಲ ಡೌಟ್ಸ್ಗಳಿಗೆ ಈ ಒಂದು ವೀಡಿಯೋದಲ್ಲಿಯೇ ಎಲ್ಲ ಕ್ಲಿಯರ್ ಪಿಕ್ಚರನ್ನು ನಾನು ನೀಡ್ತಾ ಇದ್ದೇನೆ ಅಂದರೆ ಉತ್ತರಗಳನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಇದು ಐವತ್ತು ಮಾರ್ಸಿಗಾದರೆ ಇನ್ನೂ ಐವತ್ತು ಮಾರ್ಸಿಗೆ ಏನಿದೆ ಅಂತ ಹೇಳಿದರೆ ಗ್ರಾಮರ್ ಪಾರ್ಟ್ ಬರುತ್ತೆ ಸರ್ ಆ ಗ್ರಾಮರಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಸೆಕೆಂಡ್ ಇಯರ್ ಪಿ ಯು ಸಿಗೆ ಏನೇನು ಗ್ರಾಮರ್ ಇದೆಯೋ ಸಂಪೂರ್ಣವಾದ ಗ್ರಾಮರ್ ಕೂಡ ನಿಮ್ಮ ಮಿಟ್ರಮ್ ಎಕ್ಸಾಮ್ಗೆ ಇರುತ್ತೆ ಬನ್ನಿ ಹಾಗಿದ್ರೆ ಏನಂತ ನೋಡೋದಾದರೆ ನಾವು ಗ್ರಾಮರ್ ಪಾಠದಲ್ಲಿ ನಿಮಗೆ ವರ್ಕ್ ಬುಕ್ನಿಂದ ಏನೇನು ಬರುತ್ತೆ ಅಂದರೆ ವರ್ಕ್ ಬುಕ್ಕಲ್ಲಿ ಇರೋದೇ ಬರುತ್ತೆ ಅಂತ ಅಲ್ಲ ಅನ್ಸೀನ್ ಒಂದು ಪ್ಯಾಸೇಜ್ ಬರುತ್ತೆ ಅಂದರೆ ಒಂದು ಪ್ಯಾಸೇಜನ್ನು ಕೊಡ್ತಾರೆ ಹತ್ತು ಮಾರ್ಕ್ಸಿಗೆ ಅದರ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದನ್ನು ತಗೊಂಡು ಬರೀಬೇಕು ಹಾಗೆ ಅನ್ಸೀನ್ ಒಂದು ಪೋಯಮನ್ನು ಕೊಡ್ತಾರೆ ಸರ್ ಓಕೆ ಟ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಪೋಯಮ್ಸಲ್ಲಿ ಯಾವುದಾದ್ರೂ ಒಂದು ಪೋಯಮ್ ನಿಮಗೆ ಎಕ್ಸಾಮಿಗೆ ಬರುತ್ತೆ ಅದೇ ರೀತಿಯಾಗಿ ಅಂದರೆ ನಿಮ್ಮ ವರ್ಕ್ ಬುಕ್ಕಲ್ಲಿ ಇರುವಂಥ ಯಾವುದಾದ್ರೂ ಒಂದು ಪೋಯಮನ್ನು ಅಲ್ಲಿ ಕೊಡ್ತಾರೆ ಇಟ್ ಈಸ್ ಈಸಿ ಸರ್ ಅದನ್ನೇ ಓದಬೇಕು ಅಂತಲ್ಲ ನಾಲೆಡ್ಜ್ ಇದ್ದರು ಅದನ್ನು ಬರೀತಾರೆ ಅದೇ ರೀತಿಯಾಗಿ ಒಂದು ಪ್ಯಾಸಿವೈಸ್ ಫಾರ್ಮ್ಸ್ ಬರುತ್ತೆ ಅಂದರೆ ಡ್ಯಾಷಸ್ಸು ಮೂರು ಅಂಕಕ್ಕೆ ಅದೇ ರೀತಿಯಾಗಿ ನಾಲ್ಕನೇದು ನೋಡಿದ ರಿಪೋರ್ಟೆಡ್ ಸ್ಪೀಚ್ ಇದೆ ರಿಪೋರ್ಟರ್ಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡರ್ ಸ್ಪೀಚು ಇದರ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿಬಿಟ್ಟು ಡೈರೆಕ್ಟ್ ಆ್ಯಂಡ್ ಇಂಡರ್ ಸ್ಪೀಚ್ ಅಂದರೆ ಏನು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಅದಕ್ಕೆ ಉತ್ತರವನ್ನು ಬರೀಬೇಕು ಐದು ಅಂಕಕ್ಕೆ ಬರೆದಿದ್ದೇನೆ ಅದೇ ರೀತಿಯಾಗಿ ಕಂಪ್ಲೀಷನ್ ಆಫ್ ಡೈಲಾಗ್ ಅಂತ ಇದೆ ಇದು ಬಹಳ ಸುಲಭವಾದದ್ದು ಈಸಿ ಸರ್ ಇದನ್ನು ಕೂಡ ನಾನು ವೀಡಿಯೋದಲ್ಲಿ ಅಪ್ಲೋಡನ್ನು ಮಾಡಿದ್ದೇನೆ ಹಾಗೆಯೇ ಇ ಡಿ ಎಮ್ಸ್ ಆ್ಯಂಡ್ ಫ್ರೇಜಸ್ ಇದೆ ಇದು ಕೂಡ ಅಪ್ಲೋಡನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ಲಿಂಕರ್ಸ್ ಅಂತ ಇದೆ ಇದರ ಬಗ್ಗೆನೂ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೇನೆ ನೋಟ್ ಮೇಕಿಂಗ್ ಇದರಷ್ಟು ಈಸಿ ಯಾವುದೂ ಅಲ್ಲ ಇನ್ನೂ ಬಹಳ ನಿಮಗೆ ಕಷ್ಟ ಆಗ್ತಾಯಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಟು ಮಾಡಲ್ ಕ್ವಶನ್ ಪೇಪರ್ಸನ್ನು ನೋಡಿ ಟೆಕ್ಸ್ಟ್ ಬುಕ್ ಓಕೆ ಅದೇ ಸೇಮ್ ಪ್ಯಾಟ್ರನ್ನು ನಿಮ್ಮ ಮೆಟ್ರಮ್ ಎಕ್ಸಾಮಿಗೆ ಬರೋದುಂಟು ಯಾವುದು ಎರಡು ಸಾವಿರದ ಇಪ್ಪತ್ತು ಅಥವಾ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೈದು ಈ ನಾಲ್ಕು ವರ್ಷದ ಕ್ವೆಶನ್ ಪೇಪರು ಸೇಮ್ ಪ್ಯಾಟ್ರನ್ನು ನಿಮ್ಮ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬರುತ್ತೆ ಯಾಕೆ ಸರ್ ಇಪ್ಪತ್ತು ಇಪ್ಪತ್ತೊಂದು ನೋಡಬಾರ್ದು ಅಂದರೆ ಅವೆರಡರಲ್ಲೂ ಕೂಡ ಸಿಲೆಬಸ್ಸು ಡಿಲೀಟ್ ಆಗಿತ್ತು ಅವೆರಡರಲ್ಲೂ ಕೂಡ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಚೇಂಜ್ ಇತ್ತು ಸರ್ ಹಾಗಾಗಿಯೇ ಹೇಳ್ತಿರುವಂಥದ್ದು ಅದಾದಮೇಲೆ ರೆಫರ್ ಲೆಟ್ರ್ ರೈಟಿಂಗ್ ಇದೆ ಭಾಳ ಈಸಿ ವಿತ್ ರೆಸ್ಯೂಮನ್ನು ಬರೆಯುವಂಥದ್ದು ರೆಫರೆನ್ಸ್ ಸ್ಕಿಲ್ಸ್ ಇದೆ ಇದು ಬಹಳ ಈಸಿ ಜಂಬಲ್ಡ್ ಸೆಗ್ಮೆಂಟ್ಸ್ ಇದೆ ಇದು ಕೂ ಕೂಡ ಬಹಳ ಈಸಿ ಅದೇ ರೀತಿಯಾಗಿ ರಿಪೋರ್ಟ್ ರೈಟಿಂಗ್ ಅಂತ ಒಂದು ಕೊಟ್ಟಿದ್ದಾರೆ ರಿಪೋರ್ಟ್ ರೈಟಿಂಗ್ ಬರಿಬೋದು ಅಥವಾ ಸ್ಪೀಚ್ ರೈಟಿಂಗ್ ಅನ್ನು ತಾವುಗಳು ಇಲ್ಲಿ ಬರೆಯಬೇಕಾಗಿದೆ ಧನ್ಯವಾದಗಳು ಏನಾದರೂ ಇದರಲ್ಲಿ ಸಮಸ್ಯೆಗಳಿದ್ದರೆ ತಾವು ದಯವಿಟ್ಟು ಕಮೆಂಟ್ಸನ್ನು ಮಾಡಿ ಅಲ್ಲಿ ನಿಮಗೆ ಸರಿಯಾದ ನಾವು ಉತ್ತರಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ನೀಡ್ತೇವೆ ಹಾಗೂ ಪೂರೈಸುತ್ತೇವೆ ಧನ್ಯವಾದಗಳು ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್